सरकार के शुरुआत सैंट्रो रवि संकष्ट वर्गवणे दंधेलू किंगपिन सैंट्रो रवि सरकार के सैंट्रो रवि संकष्ट शुरुआत वर्गवणे दंधेलू कूड़ा सैंट्रो रवि किंगपिन सैंट्रो रवि बलि सचिव लेटर हेड पत पोलिस अधिकारी वर्गवण रवि मास्टर माइंड इन्स्पेक्टर डीवाईएसपी प्रमोशन प्रमोशन स्टेशन हाकिकोळ्ता आसामी दंधेगे साथ सचिवरु हागु शासकरु सैंट्रो रवि विचारदल्ली सरकार के दोड्ड तलेनोवु शुरुवागिदे साकष्टु विचारगळु बयलाग्ता इरुवंतद्दु शासकरु हागु सचिवर लेटर हेड पत्तेयागिरुवंतह विचार कूड गोत्ताग्ता इदे ಏನು ಖರ್ಚು ಮಾಡದೆ ಅವರ ಅಡಿಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಕೆ ಗೋಪಾಲಯ್ಯ ಅವರ ಹೆಸರಿರುವಂತ ಒಂದು ಲೆಟರ್ ಹೆಡ್ ಈಗ ಪತ್ತೆಯಾಗಿದೆ ಜೊತೆಗೆ ಎಸ್ಟಿ ಸೋಮಶೇಖರ್ ಅವರ ಜೊತೆಗೆ ಸ್ಯಾಂಟ್ರೋ ರವಿ ಮಾತುಕತೆ ನಡೆಸುತ್ತಾ ಇರುವಂತಹ ಒಂದು ವಿಡಿಯೋ ಜೊತೆಗೆ ಈ ರೀತಿಯ ಲೆಟರ್ ಹೆಡ್ಗಳು ಈಗ ಪತ್ತೆಯಾಗಿರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಸಚಿವರು ಹಾಗೂ ಶಾಸಕರು ಈತನಿಗೆ ಸಾಥ್ ನೀಡುತ್ತಾ ಇದ್ದರು ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗಿದೆ ಹಾಗಾಗಿ ಸರ್ಕಾರಕ್ಕೆ ಸ್ಯಾಂಟ್ರೋ ರವಿ ವಿಚಾರ ಸಾಕಷ್ಟು ತಲೆನೋವಾಗಿ ಪರಿಣಮಿಸಿದೆ ವರ್ಗಾವಣೆ ದಂಧೆಯಲ್ಲೂ ಕೂಡ ಕಿಂಗ್ ಪಿನ್ ಆಗಿದ್ದ ಈತ ಅನ್ನುವಂತಹ ವಿಚಾರ ಈಗ ಬಯಲಾಗಿರುವಂತದ್ದು ಸ್ಯಾಂಟ್ರೋ ರವಿ ಬಳಿ ಸಚಿವರ ಲೆಟರ್ ಹೆಡ್ಗಳು ಪತ್ತೆಯಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಒಂದು ಕಡೆ ಲೆಟರ್ ಹೆಡ್ಗಳ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ಕೆ ಗೋಪಾಲಯ್ಯ ಅವರ ಹೆಸರಿರುವಂತಹ ಒಂದು ಲೆಟರ್ ಪತ್ತೆಯಾಗಿದೆ ಜೊತೆಗೆ ಸ್ಯಾಂಟ್ರೋ ರವಿ ಸಾಕಷ್ಟು ಸಚಿವರು ಶಾಸಕರ ಜೊತೆ ಸಂಪರ್ಕದಲ್ಲಿ ಇದ್ದಂತ ವಿಚಾರಗಳು ಕೂಡ ಬಯಲಾಗಿದೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಈಗಾಗಲೇ ಸ್ಯಾಂಟ್ರೋ ರವಿ ವಿಚಾರದಲ್ಲಿ ಸರ್ಕಾರಕ್ಕೆ ದೊಡ್ಡ ಮುಜುಗರ ಜೊತೆಗೆ ಒಂದಷ್ಟು ಸಂಕಷ್ಟ ಎದುರಾಗಿರೋದಂತೂ ಸುಳ್ಳಲ್ಲ ಈಗ ಬಗೆದಷ್ಟು ಮಾಹಿತಿಗಳು ಆತನ ಹಿನ್ನೆಲೆ ಬಯಲಾಗ್ತಾ ಇದೆ ಈಗ ಸ್ಯಾಂಟ್ರೋ ರವಿ ವರ್ಗಾವಣೆ ದಂಧೆಯಲ್ಲೂ ಕೂಡ ಭಾಗಿಯಾಗಿದ್ದ ದೊಡ್ಡ ಕಿಂಗ್ ಪಿನ್ ಅನ್ನುವಂತಹ ಮಾಹಿತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನು ಸಿಗುತ್ತೆ ರಜನಿ ಪ್ರಮುಖವಾಗಿ ಸರ್ಕಾರದ ಮಟ್ಟದಲ್ಲಿ ಅಂದ್ರೆ ಸಚಿವರ ಜೊತೆಗೆ ಇತ್ತ ಕೈ ಜೋಡಿಸಿ ವರ್ಗಾವಣೆಯನ್ನ ಮಾಡುತ್ತಾ ಇದ್ದ ಅನ್ನೋದು ಕೂಡ ದಾಖಲೆಗಳಿಂದ ಬಯಲಾಗ್ತಾ ಇರತಕ್ಕಂಥದ್ದು ಆತನ ಜೊತೆಗೆ ಇದ್ದಂತಹ ಒಂದಷ್ಟು ಸಚಿವರ ಲೆಟರೇಟ್ಗಳು ಕೂಡ ಪವರ್ ಟಿವಿಗೆ ಲಭ್ಯ ಆಗಿರ್ತಕ್ಕಂಥದ್ದೇ ಯಾಕಂದ್ರೆ ಸುಮಾರು ಬೆಂಗಳೂರು ಮೈಸೂರು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಹಾಸನ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಇರ್ತಕ್ಕಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯಿಂದ ಹಿಡಿದು ಇನ್ಸ್ಪೆಕ್ಟರ್ ಡಿವೈಎಸ್ಪಿ ಎಸಿಪಿ ರ್ಯಾಂಕ್ ನವರೆಗೂ ಕೂಡ ಈತ ಟ್ರಾನ್ಸ್ಫರ್ ಅನ್ನ ಮಾಡಿಸ್ತಾ ಇದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಜೊತೆಗೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೂ ಕೂಡ ಪ್ರಮೋಷನ್ ಕೊಡಿಸೋದ್ರಲ್ಲಿ ಕೂಡ ನಿಷ್ಣಾತ ಅನ್ನೋದು ಕೂಡ ಪತ್ತೆಯಾಗಿದೆ ಜೊತೆಗೆ ಆತ ತಾನು ಮಾಡಿದಂತ ಕೆಲಸಗಳನ್ನ ಸೀಮಿತ ಜನರಿಗೆ ಅಂದ್ರೆ ಪತ್ನಿ ಮತ್ತೆ ಇತರೆ ಜನರು ಅಂದ್ರೆ ತನ್ನ ಬಿಸ್ನೆಸ್ ಅನ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಯಾರಿಗೆ ಅವಶ್ಯಕತೆ ಇದೆಯೋ ಅಂತವರಿಗೆ ಮಾತ್ರ ಕಾಣುವಂತಹ ರೀತಿಯಲ್ಲಿ ತನ್ನ ಸೀಕ್ರೆಟ್ ಮೊಬೈಲ್ ನಲ್ಲಿ ಆತ ಸ್ಟೇಟಸ್ಗೆ ಹಾಕೊಳ್ತಿದ್ದ ಅವನ್ನು ಅನ್ನೋದು ಕೂಡ ಈಗ ಪತ್ತೆಯಾಗಿರ್ತಕ್ಕಂಥದ್ದು ಜೊತೆಗೆ ಆತ ವರ್ಗಾವಣೆ ದಂಧೆಯಿಂದ ಬಂದಂತಹ ಹಣವನ್ನ ಕೂಡ ಆತ ಕಲೆಕ್ಟ್ ಆಗಿರ್ತಕ್ಕಂತಹ ಹಣವನ್ನು ಕೂಡ ಸ್ಟೇಟಸ್ಗೆ ಹಾಕೊಂಡು ಒಂದಷ್ಟು ಜನರಿಗೆ ಇನ್ಸ್ಪಿರೇಷನ್ ಅನ್ನ ಅಂದ್ರೆ ನಾನು ಕೂಡ ವರ್ಗಾವಣೆ ಆಗಬೇಕು ಈತ ನನ್ನ ಜೊತೆ ಹೋದ್ರೆ ವರ್ಗಾವಣೆ ಆಗ್ಬಹುದು ಅನ್ನೋ ಒಂದು ಮಟ್ಟಕ್ಕೆ ಆತ ಇನ್ಫಾರ್ಮೇಶನ್ ಅನ್ನ ಕೊಡುವ ನಿಟ್ಟಿನಲ್ಲಿ ಆತ ಕಿಂಗ್ ಪಿನ್ ಆಗಿದ್ದ ಜೊತೆಗೆ ಸಚಿವ ಗೋಪಾಲಯ್ಯ ಇರಬಹುದು ಜೊತೆಗೆ ಇನ್ನಿತರ ಒಂದಷ್ಟು ಶಾಸಕರು ಇರಬಹುದು ಅವರೆಲ್ಲರೂ ಕೂಡ ಈತನಿಗೆ ಲೆಟ್ರೇಡ್ ಅನ್ನ ಕೊಟ್ಟಿದ್ದಾರೆ ಆ ಲೆಟ್ರೇಡ್ಗಳು ಕೂಡ ಲಭ್ಯ ಆಗಿದೆ ಈತನ ಬಳಿ ಲೆಟ್ರೇಡ್ಗಳು ಹೇಗೆ ಬಂತು ಅನ್ನೋದು ಕೂಡ ಒಂದಷ್ಟು ಪ್ರಶ್ನೆ ಆಗಿರ್ತಕ್ಕಂಥದ್ದು ಈತನನ್ನ 6 ದಿನಗಳಾಗಿದೆ ಈತನ ವಿರುದ್ಧ ಮೈಸೂರಿನಲ್ಲಿ ರೇಪ್ ಕೇಸ್ ಆಗಿ
ಈತನನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಮೈಸೂರು ನಗರ ಪೊಲೀಸರು ಕೂಡ ಎರಡು ತಂಡವನ್ನ ರಚನೆ ಮಾಡಿದ್ದಾರೆ. ಆದರೆ ಈವರೆಗೂ ಕೂಡ ಆತ ಪತ್ತೆ ಆಗಿಲ್ಲ. ರಜನಿ ಏನು ಖರ್ಚು ಮಾಡದೆ ಅವರ ಅಡಿಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.